ನಮಸ್ತೆ ನನ್ನ ರೈತ ಮಿತ್ರರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಒಂದು ಮುಖ್ಯವಾದ ವಿಚಾರವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ ಈರುಳ್ಳಿ ಡ್ಯಾಮೇಜ್ ಕೆಡುಕು ಯಾಕೆ ಬರುತ್ತೆ ಈರುಳ್ಳಿ ಬೆಳೆಗಾರರಿಗೆ ಇದು ಒಂದು ತಲೆನೋವಾಗಿದೆ ನೋಡಿ ಬೆಳೆ ಇರತಕ್ಕಂಥ ಬೆಳೆಯಲ್ಲಿ ಹತ್ತು ಪ್ಯಾಕೆಟು ಡ್ಯಾಮೇಜ್ ಬಂದರೆ ಅದು ಸರ್ವೇ ಸಾಮಾನ್ಯ ಅದು ಏನು ತೊಂದರೆ ಇಲ್ಲ ಉತ್ತಮವಾದ ಬೆಳೆ ಅಂತ ಅನ್ಬೋದು ನೂರು ಪ್ಯಾಕೆಟಿಗೆ ಹತ್ತು ಪ್ಯಾಕೆಟ್ ಡ್ಯಾಮೇಜ್ ಬಂದರೆ ತೊಂಬತ್ತು ಪ್ಯಾಕೆಟ್ ಮಾರುಕಟ್ಟೆಗೆ ಹೋದರೆ ಅದು ಉತ್ತಮವಾದ ಬೆಳೆ ಅದೇ ನೂರು ಪ್ಯಾಕೆಟಲ್ಲಿ ಐವತ್ತು ಪ್ಯಾಕೆಟ್ ಡ್ಯಾಮೇಜ್ ಬಂದಾಗ ಅದು ಹೇಗೆ ಯಾವಾಗ ಉತ್ತಮ ಬೆಲೆ ಸಿಕ್ಕರೂ ಸಮೇತ ಅದು ಉತ್ತಮವಾದ ಬೆಳೆ ಆಗೋದಿಲ್ಲ ರೈತನಿಗೆ ನಷ್ಟ ಉಂಟಾಗುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ತಮ್ಮ ಈರುಳ್ಳಿಯನ್ನು ಡ್ಯಾಮೇಜ್ ಬರೆದೇ ಇರೋ ರೀತಿ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಬೇಕಾಗಿರುತ್ತೆ ನೋಡಿ ಈರುಳ್ಳಿ ಸೂಕ್ಷ್ಮವಾದ ಬೆಳೆ ಆಯಾ ದಿನದ ಕೆಲಸವನ್ನು ಆಯಾ ದಿನಕ್ಕೆ ಮಾಡಬೇಕು ನಾವು ಲೇಟ್ ಮಾಡಿದರೆ ಅದು ರೋಗ ತಾಗೋದು ಮತ್ತೊಂದು ಅನಾಹುತಗಳಿಗೆ ಕಾರಣ ಆಗುತ್ತೆ ಮೂರು ತಿಂಗಳ ಹತ್ತು ದಿನದ ಒಳಗೆ ಈರುಳ್ಳಿ ಬೆಳೆ ಮುಗಿದೋಗುತ್ತೆ ಅಂದರೆ ಕಟಾಪ್ ಕೀಳೋದು ಮುಗಿದೋಗುತ್ತೆ ಆ ಸಮಯದಲ್ಲಿ ನಾವು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಬೇಕಾಗಿರುತ್ತೆ ಗೊಬ್ಬರ ಆಗಲಿ ಔಷಧಿ ಆಗಲಿ ಮತ್ತೊಂದಾಗಲಿ ಅದರ ಬಗ್ಗೆ ನನ್ನ ಚಾನಲಲ್ಲಿ ಮಾಹಿತಿ ಇದೆ ಮುಖ್ಯವಾಗಿ ಈ ಸಮಯಕ್ಕೆ ಏನಪ್ಪ ಒಂದು ಮಾಹಿತಿ ಬೇಕು ಅಂದರೆ ತುಂಬ ಜನ ರೈತರು ಗೆಡ್ಡೆ ಕಿತ್ತು ಮಾರಿದ್ದೀರಾ ಇನ್ನು ಕೀಳೋ ಅಂಥ ರೈತರು ತುಂಬ ಜನ ಇದ್ದೀರ ನೋಡಿ ಈಗ ಮಳೆ ಬರ್ತಾ ಇದೆ ಮಳೆ ಬರೋದರಿಂದ ಏನಾಗುತ್ತೆ ಗೆಡ್ಡೆ ಆಟೋಮೆಟಿಕ್ ಡ್ಯಾಮೇಜ್ ಬರುತ್ತೆ ಈ ಸಮಯದಲ್ಲಿ ಡ್ಯಾಮೇಜನ್ನು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಕೆಲವೊಂದು ಪರಿಣಾಮಗಳನ್ನು ತಡೆಗಟ್ಟಬೇಕಾಗುತ್ತೆ ನೋಡಿ ಮಳೆಗೆ ಹೆಚ್ಚು ನೆನಕೋಬೇಡಿ ಗೆಡೆ ಗೆಡ್ಡೆ ದಿನ ಕಳೆದಿದೆ ಅಂದಾಗ ಮೂರು ತಿಂಗಳ ಮೇಲೆ ಐದು ದಿನ ಎಂಟು ದಿನ ಈ ಥರ ಆಗಿದೆ ಅಂದಾಗ ಎಲ್ಲ ಮೆದೆ ಬಿದ್ದಿದೆ ಅಂದಾಗ ಮಳೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಕಿತ್ತಾಕೋದು ತುಂಬ ವಾಸಿ ಯಾಕೆಂದರೆ ನೀವು ಕಿತ್ತಾಕಲಿಲ್ಲ ಅಂದಾಗ ಮಳೆ ಜಾಸ್ತಿ ಆದಾಗ ತೊಂಡೆಯಲ್ಲಿ ನೀರು ಹೋಗುತ್ತೆ ನೀರು ಹೋಗಿ ಅಲ್ಲಿ ಡ್ಯಾಮೇಜ್ ಬರುತ್ತೆ ನೀರು ಚೆನ್ನಾಗಿ ಗೆಡ್ಡೆ ಕುಡಿದಿರುತ್ತಾ ಚೀಲಕ್ಕೆ ಬಿದ್ದ ಮೇಲೆ ಬೇರಲ್ಲಿ ಡ್ಯಾಮೇಜ್ ಬರುತ್ತೆ ಈ ಎರಡು ಡ್ಯಾಮೇಜ್ಗಳು ಏನು ಮಾಡಿಬಿಡ್ತವೆ ನಿಮ್ಮ ಗೆಡ್ಡೆಯ ಐವತ್ತು ಪರ್ಸೆಂಟ್ ಪ್ರಮಾಣವನ್ನು ಹಾಳು ಮಾಡಿಬಿಡ್ತಾವೆ ನೂರು ಪ್ಯಾಕೆಟ್ ಆದರೆ ಐವತ್ತು ಪ್ಯಾಕೆಟ್ ಡ್ಯಾಮೇಜ್ ಬರೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅದರಲ್ಲೂ ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಸಮತಟ್ಟಾದ ಭೂಮಿಯಲ್ಲಿ ಇರ್ತಕ್ಕಂಥ ಎರೆ ನೆಲದಲ್ಲಿ ಇರ್ತಕ್ಕಂಥ ಈರುಳ್ಳಿ ರೈತರು ಏನಪ್ಪ ಅಂದರೆ ಗೆಡ್ಡೆಯನ್ನು ಕಿತ್ತಾಕೋದು ವಾಸಿ ಯಾಕೆ ಕಿತ್ತಾಕೋ ಕಿತ್ತಾಕಬೇಕಂದ್ರೆ ಏನಿರಬೇಕು ಅಂದರೆ ಸ್ವಲ್ಪ ಡ್ರೈ ಆಗಿರಬೇಕು ನಿಮ್ಮ ಗೆಡ್ಡೆ ಮಳೆ ಬಂದಿದ್ದರೂ ಪರವಾಗಿಲ್ಲ ಅವತ್ತು ಸ್ವಲ್ಪ ಬಿಸಿಲು ಗಿಸಿಲು ಚೆನ್ನಾಗಿ ಹೊಡ್ದು ಎಲ್ಲ ಡ್ರೈ ಆಗಿದೆ ಪರವಾಗಿಲ್ಲಪ್ಪ ಅನ್ನೋ ಲೆಕ್ಕ ಕಿತ್ತು ಅಂದರೆ ಪಟ ಪಟ ಕಿತ್ತು ನೀಟಾಗಿ ಮೆದೆ ಹಾಕಬೇಕಾಗುತ್ತೆ ಮೆದೆ ಅಲ್ಲಿ ತೋರಿಸಿದ್ನಲ್ಲ ಆ ರೀತಿ ನೀಟಾಗಿ ಮೆದೆ ಹಾಕಬೇಕಾಗುತ್ತೆ ಮೆದೆ ನೀಟಾಗಿ ಹಾಕಲಿಲ್ಲ ಅಂದ್ರೂ ಮಳೆಗನೆಂದು ಡ್ಯಾಮೇಜ್ ಬರುತ್ತೆ ಮೆದೆಯನ್ನು ನೀಟಾಗಿ ಹಾಕಬೇಕು ಸ್ವಲ್ಪ ಡ್ರೈ ಆಗಿರ್ಬೇಕಾದ್ರೆ ಕಿತ್ತಾಕಬೇಕು ತಗ್ಗು ಪ್ರದೇಶದಲ್ಲಿ ಸಮತಟ್ಟಾದ ಪ್ರದೇಶದಲ್ಲಿ ಎರೆ ನೆಲದಲ್ಲಿ ಸ್ವಲ್ಪ ಗೆಡ್ಡೆಯನ್ನು ಕೀಳಬೇಕಾಗುತ್ತೆ ಇಳಿಜಾರಿನ ಪ್ರದೇಶದಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡ್ರು ಈ ಮೂರು ಪ್ರದೇಶಗಳಲ್ಲಿ ಸುಧಾರಿಸ್ಕೊಳೋದಿಲ್ಲ ಇದು ಒಂದು ಸೂಕ್ಷ್ಮ ಬೆಳೆ ಆಗಿರೋದ್ರಿಂದ ನಾವು ನೀಟಾಗಿ ಕಿತ್ತಾಕಿದರೆ ಕಿತ್ತಾಕಿದ ಮೇಲೆ ನಾವು ಎಷ್ಟೋ ಡ್ಯಾಮೇಜನ್ನು ಅವಾಯ್ಡ್ ಮಾಡ್ದಂಗೆ ಯಾಕೆ ಅಂದರೆ ನೀವು ಹೆಚ್ಚು ಕೀಳದಲ್ಲಿ ಹಂಗೆ ಬಿಟ್ಟರೆ ನೀರು ಹಿಡ್ದು 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 ಕುಡಿದು ಕುಡಿದು ಅದು ಡ್ಯಾಮೇಜ್ ಬಂದುಬಿಡುತ್ತೆ ಹಾಕಿದಾಗ ಏನಾಗುತ್ತೆ ಅದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ನೆಕ್ಸ್ಟ್ ನೋಡಿ ಸರಿಯಾದ ಸಮಯ ನೋಡಿಕೊಂಡು ಮಳೆಗಾಲ ಆಗಿರೋದ್ರಿಂದ ನಮ್ಮ ಟೈಮಿಗೆ ಕೆಲಸ ಆಗೋಲ್ಲ ವಾತಾವರಣ ನಮಗೆ ಸಪೋರ್ಟ್ ಮಾಡ್ದಾಗ ಮಾತ್ರ ನಮ್ಮ ಕೆಲಸ ಆಗೋದು ವಾತಾವರಣ ಯಾವಾಗ ನಮಗೆ ಸಪೋರ್ಟ್ ಮಾಡುತ್ತೆ ಸ್ವಲ್ಪ ಬಿಸಿಲು ಯಾವಾಗ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಲ್ಲ ಮೆದೆ ಎಲ್ಲ ಡ್ರೈ ಇರಬೇಕು ನೀವು ಏರ್ಬೇಕಾದ್ರೆ ಲೋಡ್ ಮಾಡಬೇಕಾದ್ರೆ ಯಾವುದೇ ರೀತಿಯ ನೀರಿನ ಅಂಶ ಇರಬಾರ್ದು ಗೆಡ್ಡೆಯಲ್ಲಿ ಸ್ವಲ್ಪ ಡ್ರೈ ಇರಬೇಕು ಯಾಕೆಂದರೆ ತಂದು ಮೆದೆ ಹಾಕ್ಕೊಂಡಾಗ ಅದೇನಾಗಿಬಿಡುತ್ತೆ ಕಾವ್ಯತ್ತಿ ಬೆಂದಂಗಾಗಿ ಅದು ಚೀಲುಕ್ ಬಿದ್ಮೇಲೆ ಮತ್ತೆ ಡ್ಯಾಮೇಜ್ ಬರುತ್ತೆ ಈ ಎಲ್ಲ ಪರಿಣಾಮಗಳನ್ನು ನಾವು ಗಮನಿಸಿ ನಾವು ಏರ್ಕೋಬೇಕಾಗುತ್ತೆ ಅಲ್ಲಿ ಸ್ವಲ್ಪ ಡ್ರೈ ಮಾಡಿಕೊಂಡೇ ಏರ್ಕೊಳ್ಳಿ ಕಿತ್ತಾಕಿದ ಮೇಲೆ ಏನೋ ಅಂಥ ಪರಿಣಾಮ ಬೀರಲ್ಲ ಡ್ಯಾಮೇಜ್ಗೆ ಕೀಳದೇ ಇದ್ದರೆ ಡ್ಯಾಮೇಜ್ ಆಗುತ್ತೆ ನೀವು ಸರಿಯಾದ ರೀತಿಯಲ್ಲಿ ಏರ್ಕೊಳ್ಲಿಲ್ಲ ಅದು ಡ್ರೈ ಮಾಡ್ದಲೇ ಅಂದರೆ ಡ್ರೈ ಅಂದರೆ ಗೆಡ್ಡೆ ಹಸಿ ಇರಲಿ ಏನು ತೊಂದರೆ ಇಲ್ಲ ಮೇದೆ ಬಟ್ ನೀರಿನ ಅಂಶ ಇರಬಾರ್ದು ಅದರಲ್ಲಿ ಎಲ್ಲೂ ತೇವಾಂಶ ಇರಬಾರ್ದು ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಒಣಗಿರಬೇಕು ಪರವಾಗಿಲ್ಲಪ್ಪ ಏರ್ಕೋಬೋದು ಏರ್ಕೊಂಡ್ಮೇಲೆ ಖಂಡಿತವಾಗಿಯೂ ನೀವು ಒಂದು ದಿನದ ಒಳಗಡೆ ಕಟಾಪು ಮಾಡಿಸ್ಬೇಕು ಇವತ್ತೇರಿದ್ದೀರ ಅಂದರೆ ನಾಳೆ ಸಂಜೆ ಒಳಗೆ ಕಟಾಪು ಮಾಡಿಸಿ ಚೀಲಕ್ಕೆ ಹಾಕಿ ಆದಮೇಲೆ ನೋಡಿ ಮೂರು ದಿನ ಆಗುತ್ತೆ ಚೀಲಕ್ಕೆ ಹಾಕ್ತೀರ ಮೂರು ದಿನ ಆಗುತ್ತೆ ಅಂದಾಗ ನೀವು ಚೀಲವನ್ನು ಸುರಿದು ನೋಡಿ ನಿಮ್ಮ ಗೆಡ್ಡೆ ಡ್ಯಾಮೇಜ್ ಇದೆಯೋ ಡ್ಯಾಮೇಜ್ ಇಲ್ಲವೋ ಅಂತ ಗಮನಿಸಬೇಕಾಗುತ್ತೆ ಯಾಕೆ ಅಂದರೆ ಡ್ಯಾಮೇಜ್ ಇತ್ತು ಅಂದರೆ ಮಾರುಕಟ್ಟೆಗೆ ತಗೊಂಡೋಗಿ ಮಾರಿಬಿಡಿ ಯಾಕೆ ಅಂದರೆ ದಿನ ದಿನಕ್ಕೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋಲ್ಲ ಡ್ಯಾಮೇಜ್ ಇದ್ದರೆ ಡ್ಯಾಮೇಜ್ ಇಲ್ಲ ಅಂದರೆ ನಾಲ್ಕು ದಿನ ಇಟ್ಕೊಂಡು ಒಂದು ಹತ್ತು ಹನ್ನೆರಡು ದಿನ ಇಟ್ಕೊಂಡು ಚೆನ್ನಾಗಿ ಡ್ರೈ ಮಾಡಿ ಗೆಡ್ಡೆನ ಚೆನ್ನಾಗಿ ಒಣಸ್ಕೊಂಡು ಮಾರುಕಟ್ಟೆಗೆ ತೊಗೊಂಡು ಹೋದರೆ ಖಂಡಿತವಾಗಿಯೂ ಉತ್ತಮ ಬೆಲೆಗೆ ಮಾರುವುದು ಇವತ್ತು ಇನ್ನೂ ಒಂದು ನೂರು ರೂಪಾಯಿ ಜಂಪ್ ಆಗುತ್ತೆ ಹೊರತು ಇಳಿಯೋದಿಲ್ಲ ನೋಡಿ ನಾನು ಪ್ರತಿಯೊಬ್ಬ ರೈತನಿಗೂ ಏನು ಹೇಳ್ತೀನಿ ಅಂದರೆ ರೇಟು ಎಷ್ಟಾಗುತ್ತೆ ಅನ್ನೋದು ತಲೆ ಕೆಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಗೆಡ್ಡೆಯನ್ನು ಈರುಳ್ಳಿ ಬೆಳೆಯನ್ನು ನೀವು ಕರಪಡಿ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ ಯಾಕೆ ಅಂತೀನಿ ಅಲ್ಲಿ ಹತ್ತು ಸಾವಿರ ರೂಪಾಯಿ ಚೀಲ ಆದ್ರೂ ನಿಮ್ಮ ಈರುಳ್ಳಿ ಡ್ಯಾಮೇಜ್ ಇದ್ದು ಉತ್ತಮ ರೀತಿಯಲ್ಲಿ ನೀವು ಮಾರ್ಕೆಟಿಗೆ ತಗೊಂಡೋಗಲಿಲ್ಲ ಅಂದರೆ ನಿಮ್ಮ ಜೋಬಿಗೆ ದುಡ್ಡು ಬರೋದಿಲ್ಲ ಫೈನಲ್ ಆಗಿ ನಿಮ್ಮ ಜೋಬಿ ದುಡ್ಡು ಬಂದುಬಿಟ್ಟು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸೋದು ಅಷ್ಟೇ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಇವತ್ತು ಒಳ್ಳೆ ಬೆಲೆ ಇದೆ ನೀವು ಕೂಡ ಅವತ್ತೇನು ಬಜಾರಾಗುತ್ತೋ ಅದೇ ರೇಟಿಗೆ ಮಾರೋದು ಒಳ್ಳೆ ಬೆಲೆ ಸಿಕ್ಕೇ ಸಿಗುತ್ತೆ ನಿಮಗೆ ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ನೀವೇನು ಮಾಡಬೇಕು ಆರೈಕೆ ಕಡೆ ಅದನ್ನು ಕರಪಡಿ ಮಾಡೋದ್ರ ಕಡೆ ಗಮನ ಕೊಡಿ ಮುಖ್ಯವಾಗಿ ನೋಡಿ ಡ್ಯಾಮೇಜ್ ಬರಬಾರ್ದು ಅಂದರೆ ಮಳೆಗೆ ಹೆಚ್ಚು ನೆನೆಸ್ಬಾರ್ದು ಗೆಡ್ಡೆ ಆದಮೇಲೆ ಕಿತ್ತಾಕ್ಬಿಡಬೇಕು ಕಿತ್ತಾಕಿದ ಮೇಲೆ ಮೆದೆ ನೀಟಾಗಿ ಹಾಕಬೇಕು ಮೆದೆ ನೀಟಾಗಿ ಹಾಕಿದ ಮೇಲೆ ಮೆದೆ ಏರೋಕ್ಕೂ ಮುಂಚೆ ಅದು ಚೆನ್ನಾಗಿ ಡ್ರೈ ಆಗಿರಬೇಕು ಡ್ರೈ ಅಂದರೆ ಹಸಿನೇ ಇರಲಿ ಗೆಡ್ಡೆ ಮೆದೆ ಹಸಿ ಇರಲಿ ನೀರಿನ ಅಂಶ ಇರಬಾರ್ದು ಮಳೆ ಬಂದಿರುತ್ತಲ್ಲ ತೇವಾಂಶ ನೀರಿನಂಶ ಇರಬಾರ್ದು ಏರಿದಾದ್ಮೇಲೆ ಪಟ್ಟಣಂಗೆ ಒಂದಿಂದುೊಳಗೆ ಕಟಾಪ್ ಮಾಡಿಸ್ಬೇಕು ಚೀಲಕ್ಕೆ ಹಾಕಿದಾದ್ಮೇಲೆ ಅದನ್ನು ಮಳೆಗೆ ನೀಟಾಗಿ ನೆನೆಸ್ಕಂದಲೇ ತಾಡ್ ನೀಟಾಗಿ ಮುಚ್ಕೊಂಡು ಮಳೆ ಹೋಗ್ತಿದ್ದಂಗೆ ತಕ್ಕೊಂಡು ಬಿಸಿಲು ಬಿಟ್ಕೊಂಡು ಹೆಚ್ಚು ರಾತ್ರಿ ನೀವು ಏನು ಮಾಡ್ತೀರ ಕೆಲವೊಂದು ಟೈಮ್ ಮಳೆ ಬರಲಿಲ್ಲ ಅಂದರೂ ತಾಡ್ಪಲ್ ಮುಚ್ಚೋದು ಅದೆಲ್ಲ ಮಾಡಿ ಕಾವತ್ತಿ ಮತ್ತು ಅವಾಗಲೂ ಡ್ಯಾಮೇಜ್ ಬರುತ್ತೆ ತುಂಬ ಸಮಸ್ಯೆಗಳಿರುತ್ತೆ ಮಳೆಗಾಲದಲ್ಲಿ ಅದನ್ನು ಕೂಡ ಕಂಟ್ರೋಲ್ ಮಾಡಬೇಕು ನೀವು ಅದನ್ನು ನೀಟಾಗಿ ಮುಚ್ಕೊಂಡು ಮೂರು ನಾಲ್ಕು ದಿನ ಆದಮೇಲೆ ಸುರ್ಕೊಂಡು ಡ್ಯಾಮೇಜ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಅದು ಡ್ಯಾಮೇಜ್ ಇಲ್ಲ ಅಂದರೆ ಖಂಡಿತವಾಗ ಒಂದು ಎಂಟು ಹತ್ತು ದಿನ ಇಟ್ಕೊಂಡು ಡ್ರೈವ್ ಮಾಡ್ಕೊಂಡು ಮಾರೋದು ಡ್ಯಾಮೇಜ್ ಇತ್ತು ಅಂದರೆ ಅದನ್ನು ಐಟಮ್ ಮಾಡಿ ಅಚ್ಚುಕಟ್ಟಾಗಿ ಮೂರು ಥರ ಇಲ್ಲ ನಾಲ್ಕು ಥರ ಐಟಮ್ ಮಾಡಿ ಕ್ಲೀನಾಗಿ ಯಾವುದೇ ಡ್ಯಾಮೇಜ್ ಇಲ್ದಂಗೆ ಅದನ್ನು ತಗೊಂಡು ಒಳ್ಳೆ ಗೆಡ್ಡೆಯನ್ನು ಮಾರುಕಟ್ಟೆಗೆ ಹೋಗಿ ಮಾರ್ಕೆಟಿಂಗ್ ಮಾಡಬೇಕಾಗಿರುತ್ತೆ ಅಲ್ಲಿ ಕೂಡ ಉತ್ತಮವಾದ ಅಂಗಡಿಗಳಿಗೆ ಬಿಡಬೇಕಾಗುತ್ತೆ ನೋಡಿ ನಾನು ರೈತರಲ್ಲಿ ಕೊನೆಯದಾಗಿ ಇನ್ನೊಮ್ಮೆ ಹೇಳ್ತಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ ರೇಟಿನ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ ಮುಖ್ಯವಾಗಿ ನಿಮ್ಮ ಹೊಲದಲ್ಲಿರ್ತಕ್ಕಂಥ ಈರುಳ್ಳಿಯನ್ನು ಅಚ್ಚುಕಟ್ಟಾಗಿ ಕರಪಳಿ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಯಾಕೆ ಅಂದರೆ ನಿಮ್ಮ ಜೋಮಿಗೆ ದುಡ್ಡು ಬರೋದೇ ಅಲ್ಟಿಮೇಟು ಅಲ್ಲಿ ಹತ್ತು ಸಾವಿರ ಪ್ಯಾಕೆಟ್ ಆಗೋದು ಅಲ್ಟಿಮೇಟ್ ಆಗೋಲ್ಲ ಇವತ್ತು ಏನು ಬೆಲೆ ಇದೆ ಉತ್ತಮವಾದ ಬೆಲೆ ಇದೆ ಮುಂದೆ ಕೂಡ ಇನ್ನೂ ಉತ್ತಮವಾದ ಬೆಲೆ ಬಂದೇ ಬರುತ್ತೆ ನೀವು ಅಚ್ಚುಕಟ್ಟಾಗಿ ನಿಮ್ಮ ಈರುಳ್ಳಿಯನ್ನು ಕರ್ಪಡಿ ಮಾಡಿದ್ದೀರ ಅಂದರೆ ನಿಮಗೆ ಒಳ್ಳೆಯ ಲಾಭ ಬಂದೇ ಬರುತ್ತೆ ನಿಮ್ಮ ಜೋಮಿಗೆ ದುಡ್ಡು ಬಂದೇ ಬರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಎಲ್ಲ ರೈತರು ಕೂಡ ಜವಾಬ್ದಾರಿಯುತವಾಗಿ ತಿಳಿಸಿರ್ತಕ್ಕಂಥ ವಿಚಾರಗಳಿಂದ ನಿಮಗಿರ್ತಕ್ಕಂಥ ಅನುಭವದಿಂದ ಅಚ್ಚುಕಟ್ಟಾಗಿ ಕರ್ಪಡಿಯನ್ನು ಮಾಡಿಕೊಂಡು ಲಕ್ಷ ಲಕ್ಷ ಸಂಪಾದಿಸೋ ಸಮಯ ಆಗಿರೋದ್ರಿಂದ ಉತ್ತಮ ರೀತಿಯಲ್ಲಿ ಲಾಭ ಮಾಡಿ ಉತ್ತಮ ರೀತಿಯಲ್ಲಿ ಇನ್ನೂ ಮುಂದಿನ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರೇರೇಪಣೆ ಮಾಡಿಕೊಳ್ಳಿ ಕೃಷಿಯಲ್ಲಿ ನಾವು ಸ್ವಲ್ಪ ಶ್ರಮದ ಜೊತೆಗೆ ಬುದ್ಧಿವಂತಿಕೆಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅದರ ಬಗ್ಗೆ ಶಿಕ್ಷಣ ಇರಬೇಕಾಗುತ್ತೆ ಯಾವುದೇ ಬೆಳೆಯಾಗಿರಲಿ ಈರುಳ್ಳಿ ಅಂತಲೇ ಅಲ್ಲ ಎಲ್ಲ ಬೆಳೆಗಳ ಬಗ್ಗೆ ಶಿಕ್ಷಣ ಇರಬೇಕಾಗುತ್ತೆ ಶಿಕ್ಷಣ ಎಷ್ಟು ಇರುತ್ತೋ ಅಷ್ಟು ಲಾಭ ಮಾಡೋದಕ್ಕೆ ನಮಗೆ ದಾರಿ ಆಗುತ್ತೆ ಯಾವ ಮಾರ್ಗದಲ್ಲಿ ನಾವು ಹೋಗಬೇಕು ಯಾವ ಕೆಲಸವನ್ನು ಯಾವ ಟೈಮಿಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಾಗ ಮಾತ್ರ ನಾವು ಸಕ್ಸಸ್ಫುಲ್ ರೈತ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅಂತಿದರೆ ಖಂಡಿತವಾಗಿಯೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ